ನಮಸ್ತೆ, ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರಗುಪ್ಪ ತಾಲೂಕಿನ ವೀರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಬೈರಗಾಮದಿನ್ನಿ, ಅಕ್ಕ ತಂಗಿಯರ ಹಾಳ್, ಬಸರಹಳ್ಳಿ, ಕಲ್ಲು ಕುಟಿಗನಹಾಳ್ ಗ್ರಾಮದಲ್ಲಿ ಸರ್ಕಾರದಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅಳವಡಿಸಲಾಗಿದೆ. ಆದರೆ ಅವೆಲ್ಲ ಕೂಡ ಕೆಟ್ಟು ಹೋಗಿ ಕುಡಿಯುವ ನೀರಿಗಾಗಿ ಮಹಿಳೆಯರು ಮಕ್ಕಳು ಪರದಾಟ ತಪ್ಪಟಾಗಿದೆ. ಕೊತ್ತಲಚಿಂತ ಹಾಗೂ ಬೀರಹಳ್ಳಿಯಲ್ಲಿ ಕೆರೆಗಳು ಇದ್ದು ಕೆರೆಗಳ ನಿರ್ವಹಣೆಗಾಗಿ ಕೋಟ್ಯಾಂತರ ಹಣ ನೀರಿನಂತೆ ಖರ್ಚು ಮಾಡಲಾಗ್ತಾ ಇದೆ. ಸೂಕ್ತ ನೀರು ಪೂರೈಕೆಯಾಗಿದೆ. ಈಗಾಗಲೇ ಕುಡಿಯುವ ನೀರು ತಳಮಟ್ಟವನ್ನು ತಲುಪಿದೆ. ಖಾಲಿಯಾಗ್ತಾ ಇರುವ ಕೆರೆಯಲ್ಲಿ ನೀರು ಪಾಚಿಗಟ್ಟಿ ನಳದಲ್ಲಿ ಪಾಚಿ ಹರಿತಾ ಇರುವ ಕಾರಣ ಕುಡಿಯಲು ಜನ ಹಿಂದೆಟ್ಟು ಹಾಕ್ತಾ ಇದ್ದಾರೆ. ಬೇಸಿಗೆ ವೇಳೆ ಮುಂಜಾಗ್ರತೆಗಾಗಿ ಎಚ್ಚರ ವಹಿಸಬೇಕಾದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಯೋಜನೆಯ ಸಹಾಯಕ ಅಭಿಯಂತರ ರವೀಂದ್ರ ನಾಯಕ್ ಅವರು ಕುಡಿಯುವ ನೀರಿನ ಬಗ್ಗೆ ಸೂಕ್ತ ಯೋಜನೆ ರೂಪಿಸಲು ಅನರ್ಹರಾಗಿದ್ದಾರೆ ಎಂಬ ದೂರು ಕೂಡ ಕೇಳಿ ಬರ್ತಾ ಇದೆ. ಇಂತಹ ನೀರಿನ ಸಮಸ್ಯೆ, ಇನ್ನಿತರ ಕಟ್ಟಡಗಳ ಸಮಸ್ಯೆಗಳ ಪರಿಹರಿಸುವುದಕ್ಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಟಿ ಈರಣ್ಣ ಅವರನ್ನು ಸಂಪರ್ಕಿಸಿದ್ದರೆ ಕೆರೆಯನ್ನ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆಂದು ಗ್ರಾಮಸ್ಥರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಹಲವು ವರ್ಷಗಳಿಂದಲೂ ಕೂಡ ನೆನೆಗುದಿಗೆ ಬಿದ್ದಿರುವ ಕುಡಿಯುವ ನೀರಿನ ಯೋಜನೆಗಳನ್ನ ಕಾರ್ಯಗತಗೊಳ್ತಾ ಇಲ್ಲ. ಕಡ್ಡಾಯವಾಗಿ ಸ್ಥಳೀಯವಾಗಿರುವ ಬಗ್ಗೆ ಆದೇಶ ಬಿದ್ದರೂ ಕೂಡ ಸಭೆ ಸಮಾರಂಭಗಳ ನೆಪವೊಡ್ಡಿ ಸದಾಕಾಲ ದೂರದ ತಾಲೂಕು ಕೇಂದ್ರದಲ್ಲಿ ಕಾಲಹರಣ ಮಾಡ್ತಾ ಇರುವ ಇಂತಹ ಅಧಿಕಾರಿಗಳು ಇದ್ದರೆಷ್ಟು ಬಿದ್ದರೆಷ್ಟು ಎಂಬುದು ಅಲ್ಲಿನ ಜನರ ಆಕ್ರೋಶವಾಗಿದೆ. ಇನ್ನು ಈ ಪಂಚಾಯಿತಿ ಆವರಣದಲ್ಲಿ ಜಲಜೀವನ್ ಮಿಷನ್ ನಡೆಯುವುದಲ್ಲಿ ನೀರು ಬಾರದ ಎಲ್ಲ ಗ್ರಾಮದಲ್ಲಿ ಸಂಪೂರ್ಣ ವಿಫಲವಾಗಿದ್ದು ಇನ್ನು ಮುಂದಾದರೂ ಮೇಲಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೊತ್ತಲಚಿಂತ ಗ್ರಾಮದ ಅಶ್ವಥ್ ರೆಡ್ಡಿ, ಸೋಮರೆಡ್ಡಿ, ಶಂಕರ್ ರೆಡ್ಡಿ, ಕೆಕೆಹಾಳಿ ಗ್ರಾಮದ ರಮೇಶ ಸುಂಪಣ್ಣ, ರಾಘಪ್ಪ ಶೆಟ್ಟಿ ದೊಡ್ಡ ಸುಂಪಣ್ಣವರ್ ಒತ್ತಾಯವಾಗಿದೆ. ಕಲ್ಪಟ್ನಾಳ ನೀರು, ಕೆರೆ ನೀರು ಇಲ್ಲಿ ಬರ್ತಾ ಇಲ್ಲ ಸರ್. ಕೆರೆ ಐತೆ, ಕೆರೆ ನೀರಾದರೆ ಬೇಸ್ ಸ್ವಲ್ಪ ಚೆನ್ನಾಗಿರ್ತಾರೆ. ಇವೆಲ್ಲ ಉಪ್ಪು ಇದಾವೆ, ದನ ಕರ ಕುಡಿಬಲ್ವು ಫಿಲ್ಟ್ರನ್ನ. ಆಮೇಲೆ ಇದು ಫಿಲ್ಟ್ರ್ ಕೆಟ್ಟ ಸರ್, ಫಿಲ್ಟ್ರಿ ಮಾಡೋರಿಲ್ಲ. ನೀರು ಬೇಕಂದ್ರೆ ಎಲ್ಲಿಂದ ತರ್ಬೇಕು? ನೀವು ಬಿರಳಿಗೆ ಹೋಗ್ಬೇಕು ಸರ್. ಎಷ್ಟು ದೂರ ಆಗುತ್ತೆ? ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಸರ್. ಕಿಲೋಮೀಟ್ರ್ ಕಿಲೋಮೀಟ್ರ್ ಆಗ್ತದೆ ಸರ್. ತಾಲೂಕು ಪತ್ತಲಚಿಂತ ಗ್ರಾಮ, ಇದು ಫಿಲ್ಟ್ರ್ ನೀರು ಇಲ್ಲ ರೀ. ಈಗ 2 ತಿಂಗಳಾಯ್ತು ರೀ, ಬೆಂಗಳೂರಿಗೆ ಫೋನ್ ಮಾಡೀವಿ, ಸಿರಗುಪ್ಪಗೆ ಕಾಂಟ್ರಾಕ್ಟ್ಗೋರಿಗೆ ಸುತ್ತ ಫೋನ್ ಮಾಡಿರಿ, ಇನ್ನೂ ರಿಪೇರಿನೇ ಮಾಡಿರ್ತೀವಿ. 2 ತಿಂಗಳಿಂದ ರಿಪೇರಿ ಆಗಿಲ್ಲ. ಈಗ ಬ್ಯಾಸಿಗೆ ಬಂದತ್ತ ಕೆರೆಗೆ ನೀರಿಲ್ಲ, ಇದು ನೀರಿಲ್ಲ ಅಂದರೆ ಜನಗಳಿಗೆ ಹೆಂಗೆ ನೀರು? ನೀವು ಅದಕ್ಕೆ ಇದ್ರ ಮೇಲೆ ಸ್ವಲ್ಪ ಮೇಳ ಅಧಿಕಾರಿಗಳಿಗೆ ಗಮನ ಹರಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.